ನನ್ನ ಅಹಂಕಾರ ಯಾಕೆ ಬಂತು? ಹೌದು ಯಾತ್ರೆಯಿಂದ ಬಂತು. ಎಲ್ಲಾ ನನ್ನ ಆತ್ಮೀಯ ದೈವಕ್ಕ ಏನ್ ಹೇಳಿದ್ರಿಪ್ಪ? ರಾಮಲಿಂಗೇಶ್ವರ ಡೋರಿನ ಗಾಯನ ಸಂಘ ಸಾಕಿನ ಸುಲ್ತಾನಪುರದ ಮ್ಯಾಲನ ಪರವಾಗಿ ಏನ್ ಹೇಳುವಂದ್ರು? ಎರಡನೇ ಸಂದಿನ ನಮಸ್ಕಾರಗಳನ್ನ ತಿಳಿಸುತ್ತ ಹೇಳುತ್ತ ಯಾಕಪ್ಪ ಅಂತ ಕೇಳಿದ್ರೆ, ಇವತ್ತನೇ ದಿವಸ ಪಿ ಜಿ ಮಲ್ಲಾಪುರ ಗ್ರಾಮದೊಳಗ ವೆಟ್ರಾಯಜ್ಜನ ಪವಳಿ ಒಳಗ ಏನ್ ಹೇಳಿಪ್ಪ ಸಭಾ ಅನ್ನತಕ್ಕಂಥದ್ದು ಹ್ಯಾಂಗ ಕುಡಿಯಪ್ಪ ಅಂತ ಕೇಳಿದ್ರ ಹೆಂಗ ಕುಡಿಯಂತ್ರಿ? ಎಲ್ಲ ದೇವ ಲೋಕದೊಳಗೆ ಇಂದ್ರ ಆಗಿರ್ತಕ್ಕಂತ ದೇವ ಸಭೆಯನ್ನ ಕರೆದಿದ್ದ. ಕೂಡಿ 66 ಕೋಟಿ ದೈತರ ಕೂಡಿ ಕೂಡಿ 9 ಕೋಟಿ ಶುದ್ಧರ ಕೂಡಿ ಕೆನ್ನರ ಕೂಡಿ ಕಿವ ಪುರುಷರು ಕೂಡಿಕೊಂಡು ದೇವ ಲೋಕದೊಳಗ ದೇವ ಸಭೆಯನ್ನ ಏರ್ಪಡಿಸಿದ್ರು. ಯಾಕಪ್ಪ ಅಂತ ದೇವ ಲೋಕದೊಳಗ ಯಾವ ಸಭೆ ಹ್ಯಾಂಗ ಕೂಡಿತು ನೋಡು, ಅದೇ ಸಭಾ ಇವತ್ತಿನ ದಿವಸ ಪಿ ಜೆ ಮಲ್ಲಾಪುರ ಗ್ರಾಮದೊಳಗೆ ಕೂಡಿದ ಪ್ರಸೋಣ. ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತೆ ನೋಡಿಕೊಂಡ ಮಾತೆ ಹೇಳಿದ್ರು. ಏನಂತ ಗೌರಮ್ಮ ಪುಷ್ಪ ಮಾನೂನ ಸಂಘೆಯನ್ನು ಸೃಷ್ಟಿದ್ದಾರೆ ಅಂತ ಹೇಳಿದ್ರು. ನೋಡು ನಾನು ನೀವೆಲ್ಲರೂ 83,99,000 99 ಯವನಿಗಳನ್ನ ತಿರುಗಿ ಮನೆಯದಾಗಿರ್ತಕ್ಕಂತ ಶ್ರೇಷ್ಠವಾಗಿರ್ತಕ್ಕಂತ ಈ ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಬಳಿಕ ಈ ಭೂಮಿ ಮ್ಯಾಲ ಬಾಳಿ ಬದುಕಿದ್ದರ ಹ್ಯಾಂಗ ಬದುಕಬೇಕಪ್ಪ ಅಂತ ಕೇಳಿದ್ರ ಹೆಂಗ ಬದುಕಬೇಕ್ರಿಪ್ಪ? ಒಂದು ಬೆಂಕಿ ತರ ಬಾಳಿ ಬದುಕಬೇಕ ಅಂತ ಹೇಳ್ಯಾರ ಪ್ರಸೋಣ. ಭೂಮಿ ಮ್ಯಾಲ ಬೆಂಕಿ ಹ್ಯಾಂಗ ಬದುಕೈತಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಬೆಂಕಿ ತಾನೇ ಉರಿತೈತಿ, ತಾನೇ ಸುಟ್ಟುಕೊತೈತಿ. ತನ್ನ ಶರೀರವನ್ನು ತಾ ಸುಟ್ಟುಕೊಂಡ್ರು ಸಹಿತ ಬೆಂಕಿ ಮತ್ತೊಬ್ಬರಿಗೆ ಬೆಳಕು ಕೊಡಲಾರದೆ ಬಿಟ್ಟಿಲ್ಲ ಬಿಟ್ಟಿಲ್ಲ. ಹಂಗ ನಮ್ಮ ಶರೀರ ಅಂತಕ್ಕಂಥದ್ದು ನಶಿಸಿ ಹೋದರೂ ಕೂಡ ಮಂದಿಗೆ ಒಳ್ಳೆಯದಾಗಿರ್ಬೇಕು. ನಾವು ಮಾಡುವಂತ ಕಾರ್ಯ ಧರ್ಮದ ದಾರಿ ಹಿಡಿದಿರಬೇಕು. ಹೇಳುವಂತ ಮಾತು ಯಾವತ್ತು ಸತ್ಯದ ಮಾತಾಗಿರಬೇಕು. ಮಾತೇ ಪ್ರಸುವನ್ನ ಹ್ಯಾಂಗ ಏನಿಪ್ಪ ಮಾತ ಅಲ್ಲವರು ಸಂಗಾಟ ಕೂಡಿದ್ರ ಬೆಲ್ಲದಂತ 4 ಮಾತ ಸಿಗುತ್ತವ ಸಿಗ್ತಾವ ಸಿಗ್ತಾವ. ಅದಕ್ಕೆ 12ನೇ ಶತಮಾನದವರ ಬಸವಣ್ಣವರಾಗಿರ್ತಕ್ಕಂಥವ್ರ ಮಾತಂದು ಹೇಳ್ಯಾರ ಏನಂತ ಹೇಳಿಪ್ಪ ನಪ್ಪ ಮಾತ ಸಜ್ಜನರ ಸಂಘ ಹೆಚ್ಚೇನು ಸವಿದಂತೆ ದುರ್ಜನರ ಸಂಘ ಬಚ್ಚಲರಚ್ಚುವಂತೆ ಸರ್ವಜ್ಞ ಅಂತ ಹೇಳಿದ್ರು. ಅವರು ಸುಮ್ಸುಮ್ನೆ ಈ ಮಾತು ಹೇಳಲ್ಲ. ಸಜ್ಜನರ ಸಂಘ ಮಾಡಿದಪ್ಪ ಅಂತಂದ್ರೆ ಒಂದು ಹೆಚ್ಚಿನ ಸವಿದಂಗ ಇರುತ್ತದ ಇರ್ತೈತಿ. ಯಾಕಪ್ಪ ಅಂತ ಕೇಳಿದ್ರೆ ಒಂದೇ ಹನಿ ಜೇನು ತುಪ್ಪವನ್ನ ನೆಲಿ ಹಚ್ಕೊಂಡು ನೋಡು, ಅದ ರುಚಿನೇ ಬೇರೆ. ಅದ್ರ ರುಚಿನೇ ಬಹಳ ಕಳಕಿರ್ತೈತಿ. ಅದ ಒಂದು ಮೆಣಸಿನಕಾಯಿ ಹಚ್ಕೊಂಡು ನೋಡು, ಅದ್ರ ಬಹಳ ಬರುತ್ತೆ. ಯಾಕೆ ಕೇಳ್ತರಿಸೋಣ ಹೇಳಿಪ್ಪ. ಸಜ್ಜನರ ಸಂಘ ಮಾಡಿದ್ರೆ ಒಂದು ಹೆಚ್ಚೇನ ಸಂವಿಧಾನ ಇರ್ತದ, ಒಂದು ದುರ್ಜನರ ಸಂಘ ಮಾಡಿದಪ್ಪ ಅಂತಂದ್ರ ಏನಾಗತ್ತಿ? ಕೆಸರಾಗ ಕಲ್ಲು ಒಗದ ಕೆಸರು ನಮ್ಮ ಮೋತಿಗೆ ಸೇರಿಸ್ಕೊಂಡಂಗ ಆಕತ್ತಿ ಅಂತ ಹೇಳಪ್ಪ ಮಾತ. ಹೌದಲ್ಲ, ಅದಕ್ಕೆ ಯಾಕಪ್ಪ ಅಂತ ಕೇಳಿದ ಪ್ರಸೋಣ ಎರಡು ವಿಷಯ ಇಟ್ಟಿದ್ದು. ಏನೇನ್ರಿಪ್ಪ? ಒಂದು ದೇವರು ಶ್ರೇಷ್ಠ, ಏನ ಜಗತ್ತಿನೊಳಗ ಗುರು ಶ್ರೇಷ್ಠ ಅಂತಕ್ಕಂತ ಎರಡು ವಿಷಯ ಇಟ್ಟಿದ್ದು. ಆ ಜಗಡೆ ನಮ್ಮ ಅಣ್ಣವ್ರ ಯಾವ್ದು ಹೇಳ್ಕೊತಾರೆ ಹೇಳ್ಕೊಳ್ಳಿ, ಅವ್ರು ಬಿಟ್ಟಿರ್ತಕ್ಕಂಥದ್ದು ಇವತ್ತು ನಮ್ಮ ಪಾಲಿಗಿರ್ಲಿ ಅಂತಕ್ಕಂತ ಮಾತು ಹೇಳಿ ಅವ್ರ ಕಾಲಕ್ಕ ಏನ್ ಹೇಳು? ಶ್ರೇಷ್ಠ ಕಲಾವಿದರಾಗಿರ್ತಕ್ಕಂತ ನಮ್ಮ ಅಣ್ಣನ ಸ್ವರೂಪರಾಗಿರ್ತಕ್ಕಂತ ತಮ್ಮನ ಸ್ವರೂಪರಾಗಿರ್ತಕ್ಕಂಥವ್ರು ಯಾರಿಪ್ಪ? ನಮ್ಮ ವಿಠಲ್ ಅಣ್ಣವ್ರು ಬಹಳ ಚಂದ ವಿಷಯಗಳನ್ನ ಮಾತಾಡಿ ಹೋದ್ರು. ಏನ್ ಮಾತಾಡಿ ನಮ್ಮ ಅಣ್ಣ? ಅಣ್ಣ ಹೊಟ್ಟೆ ಗಡಬಡಿಸ್ಲಕ್ ಹೋಗ್ಬೇಡ. ಯಾವುದೇ ಮಾತು ಮಾತಾಡ್ಬೇಕರೆ ಗಟ್ಟಿ ಹೆಂಗೆ ಮಾತಾಡು. ಸಂಬಂಧ ಐತಿ. ಹೌದಲ್ಲ, ಶ್ರೇಷ್ಠವಾಗಿರ್ತಕ್ಕಂತ ಸಂಬಂಧ ಐತಿ. ಅಂತ ಕೇಳಿದ್ರ ಅಕ್ಕ ಮಾಯಕ್ಕನ ಕೈಯಾಗ ಗುರು ಬೀರಲಿಂಗ ಶಿಕ್ಕ. ಹೌದಲ್ಲ, ಗುರು ಬೀರಲಿಂಗ ಕಾಡ
ಕಾರ್ಯತಲ್ಲ ಕೊಟ್ಟಕ್ಕೆ ಅಕ್ಕ ಮಾಯಕ್ಕ ಹೌದು ಎಲ್ಲ ದಾನ ಬೇಡಿದ್ರು ಕೊಟ್ಟಾಳ ಮುಚ್ಚಿನ ಚಂದ ಬೇಡಿದ್ರು ಕೊಟ್ಟಾಳ ಲಗೋರಿ ಬೇಡಿದ್ರು ಕೊಟ್ಟಾಳ ಏನು ಕಾರ್ತಿಕಾರ ಏನು ಬೇಡ್ತಿ ಬೇಡ ತಮ್ಮ ಇವತ್ತು ಹೊತ್ತು ಹೊಂದ್ರಾಗ ನಿನಗೆ ಬೇಕಂದ್ರೆ ಕೊಟ್ಟು ಹೋಗೋದಕ್ಕೆ ಆಕಲ ಇವತ್ತು ಹೌದಲ್ಲ ಅದಕ್ಕಾಗಿ ಯಾಕಪ್ಪ ಅದಕ್ಕೆ ಅನ್ನವರಾಗಿರ್ತಕ್ಕಂತ ವಿಷಯ ಹಿಡ್ಕೊಂಡವ್ರು ಗುರು ಅಂತಕ್ಕಂತ ನಮ್ಮ ಪಾಲಿಗಿರ್ಲಿ ಅಕ್ಕನ ಪಾಲಿಗೆ ದೇವರು ಅಂತಕ್ಕಂತ ಅದಿರ್ಲಿ ಅಂತಕ್ಕಂತ ಮಾತು ಹೇಳಿ ಅನ್ನವರು ಏನಪ್ಪ ಅಂತ ಪಾಳಿ ಕೊಟ್ಟು ಹೋಗ್ಯಾರ ಗುರು ಅಂತಕ್ಕಂತ ಹೇಳ್ಕೊಂಡ್ರು ಕಡೆ ಹೇಳ್ಕೊಂಡು ಸ್ವಲ್ಪ ಏನಾರ ಬೆಳೆಸಬೇಕಾಗಿತ್ತು ಅವ್ರು ಅಂದ್ರ ಏನ್ ಮಾಡಿದ್ರ ಗುರು ಅಂತಕ್ಕ ನಮಗಿರ್ಲಿ ಅನ್ನವ್ರೇ ಪಾಳಿ ಕೊಟ್ಟವ್ರಿ ಹೋಗ್ಬಿಟ್ರ ಹೌದಿಲ್ಲ ಅದಕ್ಕಿರ್ಲಿ ಅಣ್ಣ ಯಾರಪ್ಪ ಅದಕ್ಕೆ ಪ್ರಸೋಣ ದೇವರನ್ನ ನಮಗೆ ಬಿಟ್ಟಾರ ಗುರುವನ್ನ ಅವರಿಗೆ ಹೇಳ್ಕೊಂಡಾರ ಇವತ್ತು ದೇವರಾಗಿರ್ತಕ್ಕಂತ ಜಗತ್ತಿನೊಳಗೆ ಹ್ಯಾಂಗ ಶ್ರೇಷ್ಠ ಅದಾರಪ್ಪ ಅಂತ ಕೇಳಿದ್ರ ದೇವರಂತಕ್ಕಂತ ಪರಮಾತ್ಮನ ಹುಟ್ಟು ಇಲ್ಲ ಸಾವು ಇಲ್ಲ ತಾಯಿ ಇಲ್ಲ ತಂದೆ ಇಲ್ಲ ಬಂಧು ಇಲ್ಲ ಬಳಗ ಇಲ್ಲ ಯಾಕಪ್ಪ ಅಂತ ಕೇಳ ಎಲ್ಲಿ ನೋಡುತ್ತೆ ಅಲ್ಲಿ ಏನಪ್ಪ ಅಂತ ಕೇಳಿದ ದೇವರಾಗಿರ್ತಕ್ಕಂತ ಅದಾನ ಯಾರಪ್ಪ ಅಂತ ಕೇಳಿದ್ರ ಪರಮಾತ್ಮ ಅಂತ ಪರಮಾತ್ಮ ಅಂತಕ್ಕಂತ ದೇವರು ಅನೂರೇನು ತನು ಕಾಷ್ಟದೊಳಗ ಎಲ್ಲದರಲ್ಲೂ ಅಡಗಿಕೊಂಡವ ಯಾರಪ್ಪ ಅಂತ ಕೇಳಿದ್ರ ದೇವರು ಹೌದಲ್ಲ ನಮ್ಮ ಅಚ್ಚ ಕಡೆ ಅನ್ನವರು ಗುರುವಿನ ಹಿಡ್ಕೊಂಡಾರಪ್ಪ ಅಂತಂದ್ರ ನಿಮ್ಮ ಗುರು ಕೂಡ ಹುಟ್ಟಿದ್ದು ಯಾರಿಂದಪ್ಪ ಅಂತ ಕೇಳಿದ ದೇವರಿಂದ ಹುಟ್ಟಿ ಬಂದ ನನ್ನ ಗುರು ಹೌದಲ್ಲ ಎಂಬತ್ತು ಏನು ನೋಡಿ ಇಪ್ಪತ್ತು ಯಾಕಪ್ಪ ಅಂತ ಕೇಳಿದ್ರ ಉದ್ರಿಜ 21 ಲಕ್ಷ ಏನು ಅನ್ನಜ 21 ಲಕ್ಷ ಪೆಂಡಜ 21 ಲಕ್ಷ 83,99,999 ಯೋನಿಗಳನ್ನು ತಿರುಗಿ ತಿರುಗಿ ಶ್ರೇಷ್ಠವಾಗಿರ್ತಕ್ಕಂತ ಈ ಮಾನವ ಜನ್ಮಕ ಹುಟ್ಟಿಸಿ ಬಿಟ್ಟವನು ದೇವರೇ ದೇವರ ಗುರು ಹುಟ್ಟಿಸಿ ಬಿಟ್ಟವನೇನು ಎಲ್ಲಪ್ಪ ಗುರು ಹುಟ್ಟಿಸಿ ಬಿಟ್ಟಲ್ಲ ಇಲ್ಲಿ ನಮನ ನಿಮ್ಮನ್ನೆಲ್ಲ ಹುಟ್ಟಿಸಿ ಬಿಟ್ಟವ ಯಾರಪ್ಪ ಅಂತ ಕೇಳಿದ್ರ ದೇವರು ದೇವರಾಗಿರ್ತಕ್ಕಂತ ಎಲ್ಲರನ್ನು ಹುಟ್ಟಿಸಿ ಯಾರ್ಯಾರಿಗೆ ಏನು ಬೇಕು ಯಾರಿಗೆ ಏನು ಬೇಡ ಒಂದು ಕಲ್ಲ ಕೊಟ್ಟರೆ ಒಂದು ಕಪ್ಪಿ ಅಂತ ಅಂದ್ರೆ ಕಪ್ಪಿಯ ಹೊಟ್ಟೆ ತುಂಬಿಸೋ ಯಾರಪ್ಪ ಅಂತ ಕೇಳಿದ್ರ ದೇವರು ಅವನೇ ದೇವರು ನಮ್ಮಪ್ಪ ಪರಮಾತ್ಮ ಹೌದಲ್ಲ ಇಡೀ 84 ಲಕ್ಷ ಜೀವರಾಶಿಗಳನ್ನ ಸಾಕಿದಾವ ದೇವರು ದೇವರ ಸಲಿವಿದಾವ ದೇವರು ಎಲ್ಲ ಜಾಪನ ಮಾಡಾವ ದೇವರು ಎಲ್ಲ ಜಗತ್ತ ನಡೆದಿರುವುದೇ ಯಾರಿಂದಪ್ಪ ಅಂತ ಕೇಳಿದ್ರ ದೇವರಿಂದ ಜಗತ್ತ ನಡೆದತ್ತಿ ಹೌದಲ್ಲ ಇವತ್ತು ಜಗತ್ತು ನಡೆದಂತ ದೇವರಿಂದ ನಡೆದತ್ತಿ ನಿಮ್ಮ ಗುರು ಅಂತಕ್ಕಂತ ಹೆಚ್ಚದಾನ ಅಂತಕ್ಕಂತ ಮಾತು ಹೇಳಕತ್ತರಿ ನಿಮ್ಮ ಗುರು ಯಾರನ್ನ ಸಾಕಿ ಯಾರ ಸಲಿವಿದ ನಿಮ್ಮ ಗುರು ಆಗಿರ್ತಕ್ಕಂತವ ಯಾರನ್ನ ಹುಟ್ಟಿಸಿದ ಯಾರನ್ನ ಬೆಳೆಸಿದ ನಿಮ್ಮ ಗುರು ಆಗಿರ್ತಕ್ಕಂತವ ದೇವರಿಗಿಂತ ಹ್ಯಾಂಗ ಹೆಚ್ಚದಾನ ಮುಂದಿನ ಪಳಗ ಬಂದ ಕೇಳ್ರಿ ನೋಡ ಯಾಕಪ್ಪ ಅಂತ ಕೇಳ 43 ಕೋಟಿ ದೇವತೆಗಳು ಅದಾರು 66 ಕೋಟಿ ದೈತ್ಯರು ಅದಾರು 33 ಕೋಟಿ ದೇವತೆಗಳಿಗೆ ಗುರು ಬೃಹಸ್ಪತಿ 66 ಕೋಟಿ ದೈತ್ಯರಿಗೆ ಗುರು ಶುಕ್ರಾಚಾರ್ಯ ಹೌದಲ್ಲ ಶುಕ್ರಾಚಾರ್ಯ ದೈತ್ಯರಿಗೆ ಗುರು ಆಗ್ಯಾನ ದೇವತೆಗಳಿಗೆ ಗುರು ಯಾರಪ್ಪ ಅಂತ ಕೇಳಿದ್ರ ಬೃಹಸ್ಪತಿ ಆಗ್ಯಾನ ಆಗ್ಯಾನು ಬೃಹಸ್ಪತಿ ಗುರು ಆಗಬೇಕಾದ್ರೆ ಹೆಂಗಾದ ಹೆಂಗಾದ ಹೆಂಗಿರಪ್ಪ ನೋಡು 33 ಕೋಟಿ ದೇವತೆಗಳು ಕೂಡಿ 66 ಕೋಟಿ ದೈತರು ಕೂಡಿ 9 ಕೋಟಿ ಶುದ್ಧರು ಕೂಡಿ ಕೆನ್ನರು ಕೂಡಿ ಕೆಲವು ಪುರುಷರು ಕೂಡಿಕೊಂಡು ಶಿವ ಪಾರ್ವತಿಯರ ಲಗ್ನವನ್ನ ನೇಮಿಸಿದ್ರು ಶಿವ ಪಾರ್ವತರ ಲಗ್ನ ನಡೆದಿತ್ತು ಶಿವ ಪಾರ್ವತರು ಯಾಕಂದ್ರೆ ಒಂದ ಲಗ್ನ ನಡಿಬೇಕಾದ್ರೆ ಕಲ್ಯಾಣ ಆಗಬೇಕಾದ್ರೆ ಸಾಕಷ್ಟು ಕೈಗಳ ಕೂಡಿರ್ತಕ್ಕಂತ ಕೆಲಸ ಇರ್ತದ ಮದುವೆ ಅಂತಕ್ಕಂಥದ್ದ ಒಬ್ಬರಿಂದಲೇ ಕೆಲಸ ಆಗುವಂತದ ಮಾತಲ್ಲ ಒಬ್ಬರಿಂದಲೇ ಕಲ್ಯಾಣ ಆಗುದಿಲ್ಲ ಒಂದು ಲಗ್ನ ಆಗಬೇಕಾದ್ರೆ 1,000 ಮಂದಿ ಬೇಕು ಎಂದ ಕೈಗಳ ಕೆಲಸ ಬೇಕು ಅಂದಾಗ ಒಂದ ಪುಣ್ಯದಾಗಿರ್ತಕ್ಕಂತ ಏನಪ್ಪ ಅಂದ್ರೆ ಕಲ್ಯಾಣ ಅಂತಕ್ಕಂಥದ್ದು ಆಗತೈತಿ ಅಂತ ಶಿವ ಪಾರ್ವತರ ಲಗ್ನ ನಡೆದಿತ್ತು ಎಲ್ಲಾ ಇಡೀ ದೇವಾನ ದೇವತೆಗಳು ಬಂದು ಬಂದು ಏನಪ್ಪ ಅಂತ ಕೇಳ ಶಿವ ಪಾರ್ವತರ ಲಗ್ನದೊಳಗೆ ಕೆಲಸ ಕಾರ್ಯಗಳನ್ನ ಮಾಡುತ್ತಿದ್ರು ಎಲ್ಲರ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಶಿವ ಪಾರ್ವತರ ಲಗ್ನ ಮುಗಿತು ಹೌದು ಲಗ್ನ ಮುಗಿದ ಬಳಕ ಪರಮಾತ್ಮ ಆಗಿರ್ತಕ್ಕಂಥವ ಎಲ್ಲರೂ ನನ್ನ ಲಗ್ನ ಕೆಲಸ ಕಾರ್ಯಗಳನ್ನ ಮಾಡಿರಿ ಹೌದು ನಿಮಗೆ ಏನೇನು ಬೇಕು ಹೇಳ್ರಿ ನಿಮಗೆ ಎಲ್ಲಾರಿಗೆ ಒಂದೊಂದು ಏನು ಬೇಡಿದ್ದು ಕೊಡ್ತೀನಿ ಅಂತ ಯಾರು ಹೇಳು ಯಾರು ಹೇಳಿಪ್ಪ ಪರಮಾತ್ಮ ಪರಮಾತ್ಮ ಹೇಳಿದ ಹೌದು ಅವಾಗ ಎಲ್ಲಾರು ಬಂದು ನನಗೆ ಆದ ಬೇಕು ನನಗೆ ಇದು ಬೇಕು ನನಗೆ ಆದ ಬೇಕು ಇದು ಬೇಕು ಎಲ್ಲಾರು ಒಂದೊಂದು ಬೇಡಬೇಡಿ ಬೇಡಬೇಡಿ
ಆದ್ರೆ
ಜೀವಕ್ಕೆಂದ್ರೆ ಅಪಾಯ ಆತಂದ್ರ ನನಗೆ ಹ್ಯಾಂಗ ಕೂಣ ಆಗಬೇಕು ಅಂತೇಳಿ ತಂಗಿರ್ತಕ್ಕಂತ ಅಣ್ಣಗ ಮಾತ ಕೇಳಿದ್ರು. ಏನಂತ ತಂಗಿ ಮಾತ? ಹೌದ, ಯಾಕಂದ್ರ ಹ್ಯಾಂಗ ಕೂಣ ಮಾಡ್ಕೋಬೇಕು ನಿನಗೆ ಅಂದ್ರೆ ಜೀವಕ್ಕೆ ಅಪಾಯ ಬಂತಂದ್ರ ನನ್ನ ಪಟ್ಟಿರ್ತಕ್ಕಂತ ಎಷ್ಟೋ ದೂರಿನ ಊರೈತಿ, ಹ್ಯಾಂಗ ಕೂಣ ಮಾಡ್ಕೋಬೇಕಂತ ಕೇಳಿದ್ರು. ಅವಾಗ ಅಣ್ಣ ಒಂದ ಮಾತ ಹೇಳ್ತಾನ. ಏನು ತಿಳಿದ ತಂಗಿ? ಒಟ್ಟೆ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ, ನಿಮ್ಮ ಅಣ್ಣಗೆ ಏನಾದ್ರೂ ಕೊಟ್ಟು ಬಂದೈತಿ ಅಂತ ಕೇಂದ್ರ ನೀ ಗಂಡನ ಮನೆ ಒಳಗೆ ಇದ್ದಾಗ ನೀ ತಲೆ ಹಿಕ್ಕೋಬೇಕತ್ತೆ, ಮಾದ್ರ ನಿನ್ನ ತಲೆ ಕೂದಲ ಗಂಟ ಗತ್ತಿ ಒಟ್ಟೆ ಸರಳ ಆಗುದಲ್ಲ, ನಿನ್ನ ತಲೆಯಾಗಿನ ಕೂದಲ ಗಂಟ ಬೀಳ್ತಾವ ಬೀಳ್ತಾವ. ನೀ ಬೆಳಕ್ಕೆ ಅಂತ ನಾಲ್ಕ ಗಂಟೆಕ ಆಗಿನ ಹೆಣ್ಮಕ್ಕಳ ಇದ್ರೆ ಏನಪ್ಪ ಅಂತ ಕೇಂದ್ರ ಏನ್ ಮಾಡ್ತಾರು? ರಾತ್ರಿ ಟೈಮ್ ಗಡಿಗೆ ತುಂಬ ಹಾಲು ತಗೊಂಡು ಹಾಲಿಗೆ ಹೆಪ್ಪ ಹಾಕಿ ಹಾಕಿ ನಾಲ್ಕು ಗಂಟೆ ಅನ್ನೋದು ರೋಗ ಏನಪ್ಪ ಅಂತ ಕೇಂದ್ರ ಕಡಗೋದ ಕಟ್ಟಿ ಏನಪ್ಪ ಅಂತ ಕೇಂದ್ರ ಮಜ್ಜಿಗೆ ಕಟ್ತಾರು ಬೆಣ್ಣೆ ತೆಗಿತಿದ್ರ ಆಗಿನ ಹೆಣ್ಮಕ್ಕಳ ಈಗೆಲ್ಲ ಹೋಗ್ಯಾದ ಬೆಣ್ಣೆ ತೆಗಿಯುದ ಈಗೇನ್ ಬೆಣ್ಣೆ ಬರ್ತಿ ಈ ಬರೀ ಮಿಕ್ಸರ್ ಹಾಕಿದ್ರೆ ಸಾಕ ಎಲ್ಲ ಇದಕ್ಕೂ ಅಂದ್ರೆ ಬ್ಯಾಟಗ. ಹೌದಲ್ಲ, ಅದಕ್ಕೆ ಪ್ರಶ್ನ ಹೇಳಪ್ಪ. ಅವಾಗ ಏನಾಯ್ತಪ್ಪ ಅಂತ ಕೇಂದ್ರ ನೀ ಬೆಣ್ಣೆ ಕಡಿಯುವಂತ ಸಂದರ್ಭದೊಳಗ ಆಗ್ಲಿಲ್ಲ ಬೇಣಿ ಬರ್ಲಿಲ್ಲ ಅಂದ್ರ ನಾ ನಿಮ್ಮ ಅಣ್ಣಗೇನೋ ಕೊತ್ತು ಬಂದ ಜೋಕ ತಂಗಿ ಅಂತ ಹೇಳಿದ. ಹೇಳ್ಬಿಟ್ಟ ಅಣ್ಣ ಅಣ್ಣ ಹೇಳಿದ ಅಣ್ಣನ ಮಾತು ಕೇಳ್ಕೊಂಡು ತಂಗಿ ನಡಿಲಾಕ ಹೋದ್ರು ಹೋದ್ರು ಗಂಡನ ಮನೆಗೆ ನಡಿಲಾಕ ಹೋಗುತ್ತಾಳ. ಆದ್ರ ಅಚಾನಕ್ಕಾಗಿ ಒಂದಾನೊಂದು ಸಮಯದೊಳಗ ಏನಾಯ್ತಪ್ಪ ತಂಗಿ ಆಗಿರ್ತಕ್ಕಂತ ಏನಪ್ಪ ಅಂತ ಕೇಳಿದ್ರೆ ತೆನ್ನಂ ಪ್ರತಿ ಕೂದಲು ತಲೆ ಕೊತ್ತಿದ್ರು ತೆನ್ನೆ ಹೆಪ್ಪಿ ಕೊತ್ತು ತಲೆ ಬಾಚ್ಕೊಳ್ಳುವಂತ ಸಂದರ್ಭದೊಳಗ ತಂಗಿ ತಲೆ ಬಾಚ್ಕೊತ್ತಿದ್ರು ಕರೆ ಒಟ್ಟ ಕೂದಲು ಗಂಟೆ ಬೀಳಾಕತ್ತು. ತಂಗಿಗೆ ಶಟ್ಲ್ ಹೊಡೆದಂಗಾಯ್ತು. ಏನಂತ ಅನ್ನ ಹೇಳ್ತಕ್ಕಂತ ಮಾತ ತಂಗಿಗೆ ನೆನಪಾಯ್ತು. ನೆನಪಾಯ್ತು ನಮ್ಮ ಅಣ್ಣಗೆ ಏನೋ ಕೊತ್ತು ಬಂದದ ನಮ್ಮ ಅಣ್ಣ ಇವೆರಡ ಮಾತು ಕೇಳೋಣ. ತಂಗಿ ನನಗೇನಾದ್ರು ಅಪ್ಪತ್ತು ಬಂದಿತ್ತಂದ್ರೆ ನೀನು ಕೂದಲು ಗಂಟೆ ಬೀಳತ್ತ ಅಂತ ಹೇಳೋಣ. ನಾನು ಕೂದಲು ಎಷ್ಟು ತಲೆಯಿಕೊಂಡ್ರು ಬರೋನು ಗಂಟೆ ಬೀಳತ್ತ ಅಂದ ಬಳಕ ನನ್ನ ಅಣ್ಣನೇನೋ ಇವತ್ತು ಅಪ್ಪತ್ತು ಬಂದದ ತಂಗಿ ತಿಳ್ಕೊಂಡು ಅಟ್ಟಕ್ಕೆ ಬಿಡ್ಲಿಲ್ಲ. ಹೋಗಿ ತಂಗಿ ಕಡಗೋಲು ಕಟ್ಟಿ ಕಡಗೋಲಕ್ಕೆ ಹಗ್ಗ ಕಟ್ಟಿ ಮಜ್ಜಿಗೆ ಕಡಲಕತ್ತಳು ಕಡಿಯಕತ್ತು ಮಜ್ಜಿಗೆ ಎಂತ ಕಡಿದ್ರು ಏನಪ್ಪ ಅಂತ ಮೊಸರು ಮೊಸರು ಆಗಿ ಉಳಿತು ಕೈಯಾಗಕ್ಕ ತಂಗಿ ಕೈ ಒಳಗ ಬೆಂಡೆ ಬರ್ಲಿಲ್ಲ. ಮಜ್ಜಿಗೆ ಕಡಿಯುವಂತ ಏನಪ್ಪ ಅಂತ ಕಡಗೋಲದ ಹಗ್ಗ ಹರಿದ್ರೆ ತಂಗಿ ಕೈಯಾಗ ಬಂತು. ಅವಾಗ ತಂಗಿ ತಿಳ್ಕೊಂಡು ಏನಂತ ನಮ್ಮ ಅಣ್ಣಗೇನು ಅಪ್ಪತ್ತ ಬಂದಿತ್ತು ತಂಗಿ ತಿಳ್ಕೊಂಡು ಕರೆ ಅಲ್ಲಿ ಏನಾಗಿತ್ತಪ್ಪ ಅಂತ ಕೇಳಿದ್ರ ಅಣ್ಣಗೆ ಎಂತ ಅಪ್ಪತ್ತು ಬಂದಿತ್ತು ಅಂದ್ರ ಎಂತ ನಮ್ಮ ಅಣ್ಣಗೆ ಅಪ್ಪತ್ತ ಬಂದಂತೆ ತಿಳ್ಕೊಂಡು ಅವ್ರು ಓಡಿ ಓಡಿ ತಂಗಿ ಆಗಿರ್ತಕ್ಕಂಥ ತವರು ಮನೆಗೆ ಬರ್ತಾರ. ತವರು ಮನೆಗೆ ಬಂದ ಕೂಡ ಅಣ್ಣಗೆ ಏನಾಗಿತ್ತಪ್ಪ ಅಂತ ಕೇಳಿ ಒಂದು ಸರ್ಪ ಕಚ್ಚಿ ಅಣ್ಣಾಗಿರ್ತಕ್ಕಂಥ ಜೀವವನ್ನ ಕಳ್ಕೊಂಡಿದ್ದ. ಹೌದಲ್ಲ, ಮನೆಗೆ ಬಂದ ನೋಡ್ತಾಳ ತಂಗಿ ಅಣ್ಣಗೆ ಏನಪ್ಪ ಅಂತ ಕೇಳಿದ್ರೆ ಅಪ್ಪತ್ತ ಬಂದಿತ್ತು. ಅಣ್ಣ ತಂಗಿಯ ಸಂಬಂಧ ಅಂದ್ರೆ ಹ್ಯಾಂಗಿರ್ತೈತಪ್ಪ ಅಂತಂದ್ರ ಅಷ್ಟೇ ದೂರ ಇದ್ರು ಸಹಿತ ಹೊಟ್ಟೆಯಾಗಿನ ಕರಳಂತಕ್ಕಂಥದ್ದು ಎಂದೂ ಬಿಟ್ಟು ಕೊಡುದಿಲ್ಲ ಬಿಟ್ಟು ಕೊಡುದಿಲ್ಲ. ಅದಕ್ಕೆ ಇವತ್ತಿನ ದಿವಸ ಕರಳು ಬಳ್ಳಿ ಹಂಗ ಇವತ್ತಿನ ದಿವಸ ಅಕ್ಕ ಮಾಯಕನ ಸ್ವರೂಪ ನಾವು ಬಂದ್ರ ತಮ್ಮ ಬೀರಪ್ಪನ ಸ್ವರೂಪ ಆಗಿ ನಮ್ಮ ವಿಠಲ ಅನ್ನವಾಯ್ತು ನಮ್ಮ ಹಾಡುವಂತ ಕಲಾವಿದ್ರು ಬಂಗಾರ ಪ್ರಸಾದ ಅನ್ನ ಸಂಬಂಧಪಾದ ಶ್ರೇಷ್ಠತೆ ಇರತಕ್ಕಂತ ಮಾತ ನಮ್ಮ ಕೊಡಿರ್ತಕ್ಕಂತ ದೈವಕ್ಕ ಹೇಳಿ ಹೇಳಿ ಯಾಕಪ್ಪ ಅಂತಂದ್ರೆ ದೇವರಾಗಿರ್ತಕ್ಕ ದೇವರನ್ನವನ್ನ ಬಿಟ್ಟ ಜಗತ್ತಿನೊಳಗ ಒಂದು ಹುಲ್ಲ ಕಡ್ಡಿ ಸಹಿತ ಅಲಗ್ಯಾಡ್ಲಕ್ಕ ಸಾಧ್ಯ ಇಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ನಮ್ಮ ಹಾಲು ಮತ ಹುಟ್ಟಬೇಕಾದ್ರು ಸಹಿತ ಪಾರ್ವತ ದೇವಿಯ ಎದಿ ಹಾಲಿನಿಂದ ಉತ್ತಮ ಮುತ್ತವ ಮುತ್ತ ಉತ್ತಮ ಮತ್ತು ಮುತ್ತಪ್ಪ ಅಂತಕ್ಕಂಥ ಎರಡು ಕೂಸು ಹುಟ್ಟಬೇಕಾರ ದೇವರುಣಿಸಿಕೊಂಡಿರ್ತಕ್ಕಂಥ ಪಾರ್ವತ ದೇವಿಯಿಂದ ಏನಪ್ಪ ಅಂತ ಪಾರ್ವತಿ ಮತ್ತು ಪರಮಾತ್ಮ ಎಂದ ಹಾಲು ಮತ್ತು ಧರ್ಮ ಕೊಟ್ಟಿ ಬಂದದ ವರ್ಷಕ್ಕೊಮ್ಮೆ ಏನಪ್ಪ ಅಂತ ಮಾಲಿಂಗ ರಾಯಗ ಉಲ್ಲಾಸ ಪದವಿ ಆಗುತ್ತದ. ಮಾಲಿಂಗ ರಾಯನ ಗುರು ಯಾರಪ್ಪ ಅಂತ ಕೇಳಿದ ಗುರು ಬೀರಲಿಂಗ ಬೀರಲಿಂಗ ಬಂದ ಮಾಲಪ್ಪನ ಉಲ್ಲಾಸ ಸೂತ್ರ ಎಲ್ಲ ಕರೆ ಅಖಿಲಾಂಡ ಕೋಟೆ ಬ್ರಹ್ಮಾಂಡಕ್ಕೆ ನಾಯಕ ಎಣಿಸಿಕೊಂಡಿರ್ತಕ್ಕಂಥ ಪರಮಾತ್ಮ ಬಂದು ವರ್ಷಕ್ಕೊಮ್ಮೆ ಮುಂಡಾಸವನ್ನ ಸುದ್ದಿ ಜಗತ್ತಿನೊಳಗೆ ಕೀರ್ತಿಯನ್ನ ಇರ್ಸೋಣ. ಯಾರೆಂದಾಗೈತಿ ಪರಮಾತ್ಮನಿಂದ ದೇವರಿಂದ ಆಗೈತಿ. ಹೌದಲ್ಲ, ಯಾಕಪ್ಪ ಅಂತ ಕೇಳಿದ್ರ ಪರಮ ಸೂರ್ಯವನ್ನ 12 ವರ್ಷಗಳ ಕಾಲ ಕಳೆದು ಸಹಿತ ಮಕ್ಕಳಾಗಿರಕ್ಕೆಲ್ಲ ಅವಾಗ ಗುರು ಬೀರಪ್ಪ ಯಾರಪ್ಪ ಅಂತ ಕೇಳಿದ್ರ ಬೀರಪ್ಪನ ಗುರು ಆಗಿರ್ತಕ್ಕಂಥ ರೇವಣ ಸಿದ್ಧನ ನೆನಲಿಲ್ಲ ಬೀರಪ್ಪ ಆಗಿರ್ತಕ್ಕಂಥ ಸೂರಮ್ಮ ದೇವಿ ಆಗಿರ್ತಕ್ಕಂಥ ಭವಶಂಕರ್ನ ಮನದಾಗ ನೆನೆದಾಗ ಯಾರಪ್ಪ ಅಂತ ಕೇಳಿದ ಗುರು ಬೀರಲಿಂಗ ಹುಟ್ಟಿ ಬಂದ ಬೀರ
ಮುಂದೆ ಬರಬೇಕಾದ ಗುರು ಕಾರಣ ಅಲ್ಲ, ದೇವರ ಕಾರಣದಾನ ಪರಮಾತ್ಮನ ಕಾರಣಪ್ಪ. ಬೆಳವಾಡ ಕುಡಿದಾಗ ದುಃಖ ಪ್ರಾಯ ಮತ್ತು ಅಮೃತ ಬಾಯಿಗೆ 12 ವರ್ಷ ಮಕ್ಕಳಾಗಿರ್ಕಿಲ್ಲ. ಬೆಳವಾಡ ಕುಡಿದಾಗ 12 ವರ್ಷ ತಪಸ್ಸು ಮಾಡಿದ್ರು. ಅವರ ತಪಸ್ಸಿಗೆ ಮೆಚ್ಚಿ ಯಾಗ ಪಾತ್ರ ಕೇಳಿದ ಒಂದು ಜಪ ಮಣಿ, ಒಂದು ಏಳ ಪಾತ್ರ ಕೇಳಿದ ಮಾಣಿಕ್ಯ ಮಣಿ ಕೊಟ್ಟಾಗ ಮಾಣಿಕ್ಯ ಮಣಿದಿಂದ ಮಾಲಪ್ಪ ಹುಟ್ಟಿ ಬಂದ, ಜಪಮನೆಯಿಂದ ಯಾರ ಪಾತ್ರ ಮಾಲಿಕನೇ ಹುಟ್ಟಿ ಬಂದ. ಈ ಇಬ್ಬರು ಮಂದಿ ಅನ್ನ ತಮ್ಮ ಹುಟ್ಟಬೇಕಾದ್ರೂ ಸಹಿತ ಗುರುವಿನಿಂದ ಹುಟ್ಟಿಲ್ಲ, ದೇವರಿಂದ ಹುಟ್ಟಾರ. ದೇವರಿಂದ ಹುಟ್ಟಿ ಬಂದರು. ಹೌದಲ್ಲ, ಅದಕ್ಕೆ ಇವತ್ತಿನ ದಿವಸ ಜಗತ್ತಿನೊಳಗ ದೇವರು ಅಂತಕ್ಕಂತ ಬಹಳ ಶ್ರೇಷ್ಠವನಂತಕ್ಕಂತ ಮಾತು ಕೊಡತಕ್ಕಂತ ದೈವಕ್ಕ ಹೇಳಿ ಆಡುವಂತ ಅವಶ್ಯಕತೆ ಇಲ್ಲ, ಮಾತನಾಡುವಂತ ಅವಶ್ಯಕತೆ ಇಲ್ಲ. ಮೊದಲ ತಲೆಗೆ ಬರಬೇಕಾದ್ರೆ ನಮ್ಮ ಅಣ್ಣವರು ಹೆಂಗ ಹಾಡ್ತಾರೆ, ಹೆಂಗ ಮಾತಾಡ್ತಾರೆ ನೋಡೋರು. ಯಾಕಂದ್ರೆ ನಾವು ಮಾರ್ಗ ಹಾಡ್ಲಕತ್ತೆ, ಹೆಚ್ಚೆತ್ತಲಾಗಿ ಮಾರ್ಗ ಹಾಡ್ಲಕತ್ತೆ. ಹೌದಲ್ಲ, ಯಾಕಂದ್ರೆ ದಿನ ಪ್ರತಿ ಹೆಣ್ಣ ಗಂಡ ಹಾಡ್ಕೊತ ಹಾದವರು. ಯಾಕಂದ್ರೆ ನಿನ್ನೆ ರಾತ್ರಿ ರಾಮದುರ್ಗ ತಾಲೂಕು ಗಟ್ನೂರೊಳಗೆ ಬೆಳೆ ಬೆಳತನಕ ಚುಚ್ನೂರ ಲೆಕ್ಕ ಕಾಕಾರ ಸಂಘಟನೆ ಬೆಳತನಕ ಹಾಡಿಕೆ ಆಗ್ಯಾವ. ಮತ್ತ ನಾಳೆ ರಾತ್ರಿ ಯಾವ ಸವದತ್ತಿ ತಾಲೂಕ ಭಂಡಾರ ಹಳ್ಳಿ ಗ್ರಾಮಕ್ಕ ಅದೇ ಚುಚ್ನೂರ ಲೆಕ್ಕಪ್ಪ ಕಾಕಾಗ ನಮಗೆ ಮತ್ತಕ ರಾತ್ರಿ ಕಾರ್ಯಕ್ರಮ ಅದ. ಮತ್ತ ರಾತ್ರಿ ಮತ್ತ ನಾಳೆ ರಾತ್ರಿ ಯಾವ ಬೆಳಗಾವ ಜಿಲ್ಲಾ ಸವದತ್ತಿ ತಾಲೂಕ ಶಿರಸಂಗಿ ಗ್ರಾಮದೊಳಗ ಮತ್ತೆ ಬೆಳೆ ಬೆಳತನಕ ಮತ್ತೆ ಕಾರ್ಯಕ್ರಮಗಳ. ಯಾಕಪ್ಪ ಅದಕ್ಕೆ ನಾವು ಮಾರ್ಗದಕ್ಕಿಂತ ಹೆಚ್ಚು ಗಂಡ ಗಂಡ ಕಾರ್ಯಕ್ರಮ ಮಾಡ್ತೇವೆ. ಆದ್ರೂ ಒಟ್ಟ ಯಾಕಪ್ಪ ಅಂತ ಕೇಳಿದ ರೂಟ್ ತಪ್ಪಬಾರದು. ರೂಟ್ ಯಾವ್ದು ಹಿಡಿದತ್ತೀವಿ ಅದನ್ನ ಹಿಡ್ಕೊಂಡು ಹೋಗ್ಬೇಕು. ಹೌದಲ್ಲ, ಅದಕ್ಕೆ ಅಣ್ಣವರಿಗೆ ಬಹಳ ಶರಣ ಮಾತು ಹೇಳಿ ಹಾಡುದು ಬೇಡ, ಬಹಳ ಮಾತಾಡೋದು ಬೇಡ, ದೈವಿಕ ಜೀವನದ ಅವಶ್ಯಕತೆ ಇಲ್ಲ. ಯಾರೇ ಆಗಿಬಿಡು ಸತ್ಯ ಸುಂದರವನ್ನ ಹಾಡಿ ಹೆಚ್ಚು ಕಡೆ ನಮ್ಮ ಅಣ್ಣನ ಬಳಗಂತ ಚಾನ್ಸ್ ಕೊಡ್ಬಿಟ್ರೆ.